ನಾವೀಗ ಒಬ್ಬರಿಗೆ ಹಾಕಿದ ಮೇಲೆ ಹಾಂ ಹಾಂ, 28 ತಿಂಗಳಲ್ಲಿ ಪಿಂಗರನ್ನೇ ಬಿಟ್ಟಿದ್ದೀವಿ. ಎಷ್ಟು ಖರ್ಚು ಬಿದ್ದಿದೆ ನಿಮಗೆ ಒಂದು ಅಡಿಕೆ ಗಿಡದ ಮೇಲೆ? 12 ರೂಪಾಯಿ ಬಂದಿದೆ ಅಷ್ಟೇ, ಒಂದು 12 ರೂಪಾಯಿ ಬಂದಿದೆ ಬಂದಿದೆ. ವಿವಾ ಕಿಸಾನ್ ಕಿಂಗ್ ಉತ್ಪನ್ನವನ್ನ ಮೊದಲನೇ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ನಾವು ಪರಿಚಯ ಮಾಡುವ ಸಮಯದಲ್ಲಿ ಮೊದಲು ತಮ್ಮ ತೋಟಕ್ಕೆ ನಂಬಿಕೆ ವಿಶ್ವಾಸದಿಂದ ಬಳಕೆ ಮಾಡಿದ ಪ್ರಪ್ರಥಮ ರೈತರು ಶ್ರೀಯುತ ದೇವಸ್ಯರವರು. ಯಾವುದೇ ಒಂದು ಹೊಸ ಗೊಬ್ಬರವನ್ನ ಪರಿಚಯಿಸುವಾಗ ಎಲ್ಲರೂ ಹೇಳೋದು ಒಂದೇ, ಬೇರೆಯವರು ಹಾಕ್ ನೋಡ್ಲಿ, ಅವರ ಫಲಿತಾಂಶ ಬಂದ ನಂತರ ನಾನು ಬಳಸ್ತೇನೆ ಅಂತ. ಆದ್ರೆ ಶ್ರೀಯುತ ದೇವಸ್ಯರವರು ನಾವು ಹೇಳಿದ ತಕ್ಷಣ ವಿಶ್ವಾಸ ಮತ್ತು ನಂಬಿಕೆಯಿಂದ ಬಳಕೆ ಮಾಡಿದ ಮೊದಲ ರೈತರು. ಇವರು ವಿವಾ ಕಿಸಾನ್ ಉತ್ಪನ್ನಗಳಲ್ಲಿ ಇಟ್ಟಿರುವ ವಿಶ್ವಾಸ ಮತ್ತು ನಂಬಿಕೆ ಇವರ ತೋಟವನ್ನು ಪವಾಡದ ರೀತಿಯಲ್ಲಿ ಬೆಳೆಸಿದೆ. ಒಂದು ಗಿಡಕ್ಕೆ ಸರಿಯಾದ ಸಮತೋಲಿತ ಪೋಷಕಾಂಶಗಳನ್ನು ಕೊಟ್ಟಾಗ ಹೇಗೆ ಆರೋಗ್ಯಕರವಾಗಿ ಬೆಳೆಯುತ್ತದೆ ಎಂಬುದಕ್ಕೆ ಇವರ ತೋಟದಲ್ಲಿ ಬಂದಿರುವ ಫಲಿತಾಂಶವೇ ಉದಾಹರಣೆ. ಇವರು ಸೈಗಾ ಸ್ಥಳೀಯ 300 ಗಿಡಗಳನ್ನ ನೆಟ್ಟು 15 ತಿಂಗಳುಗಳ ತನಕ ಮಾಮೂಲಿಯಾಗಿ ರಾಸಾಯನಿಕ ಹಾಗೂ ಇನ್ನಿತರ ಗೊಬ್ಬರಗಳನ್ನೇ ಕೊಟ್ಟಿದ್ರು. ಹಾಗೆ ನೋಡಿದ್ರೆ ಅದಕ್ಕೆ ಅತಿಯಾಗಿ ಹಳದಿ ರೋಗ ಮತ್ತು ಎಲೆ ಚುಕ್ಕಿ ರೋಗಕ್ಕೆ ತುತ್ತಾಗಿ ಗಿಡ ಸಪೂರವಾಗಿ ಬೆಳವಣಿಗೆ ಕೂಡ ಕುಂಠಿತವಾಗಿತ್ತು. ಆ ಸಮಯದಲ್ಲಿ ICAR ಅಂದರೆ ಭಾರತೀಯ ಕೃಷಿ ಮತ್ತು ಸಂಶೋಧನಾ ಮಂಡಳಿಯಿಂದ ಅಂತಾರಾಷ್ಟ್ರೀಯ ಮಟ್ಟದ ಪೇಟೆಂಟ್ ಹೊಂದಿರುವ ವಿವಾ ಕಿಸಾನ್ ಕಿಂಗ್ ಡೆವಲಪರ್ ಮತ್ತು ಗ್ರೋಥ್ ಅನ್ನು ಕೊಕ್ಕಡದ ಪವಿತ್ರ ವಿವಾ ಇವರಿಂದ ಖರೀದಿಸಿ ಬಳಸಿದ್ರು. ಈಗ ನೀವು ನೋಡ್ತಿರೋ ಈ ಗಿಡ ಕೇವಲ 2 ಸಲ ಬಳಸಿದ ನಂತರದ ಫಲಿತಾಂಶ. 3ನೇ ಸಲಕ್ಕೆ ಇವತ್ತು ಕೊಡಲು ಬಂದಿದ್ದೇವೆ. ಈಗಾಗಲೇ 2ನೇ ಸಲ ಕೊಡುವಾಗ ಬಂದ ಫಲಿತಾಂಶದ ವಿಡಿಯೋ ಲಿಂಕ್ ಅನ್ನ ಈ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಲಾಗಿದೆ, ನೀವು ಅದರಲ್ಲಿ ನೋಡಬಹುದು. ಬನ್ನಿ ರೈತ ಮಿತ್ರರೇ, ಇಲ್ಲಿ ತನಕ ಬಂದ ಫಲಿತಾಂಶವನ್ನು ತೋಟದ ಮಾಲೀಕರಾದ ದೇವಸ್ಯರವರಲ್ಲಿ ನೇರ ಕೇಳಿ ತಿಳಿದುಕೊಳ್ಳೋಣ. ಸ್ನೇಹಿತರೆ ನಮಸ್ಕಾರ, ನಾನು ಇವತ್ತು ನೆಲ್ಲಾಡಿ ಗ್ರಾಮದ ಪಡ್ಡಡ್ಕದಲ್ಲಿದ್ದೀನಿ. ಇವರು ಟೋಟ್ಲಿ ಗಿಡ ನಟ್ಟು 28 ತಿಂಗಳಾಗಿದೆ. ಇವರು 15 ತಿಂಗಳಿರುವಾಗ ನಮ್ಮ ಉತ್ಪನ್ನವನ್ನು ಖರೀದಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಡೆವಲಪರ್, ಕಿಸಾನ್ ಕಿಂಗ್ ಮತ್ತು ಕಿಸಾನ್ ಗ್ರೋತ್. ಇವಾಗ ಒಂದು 310 ಅಡಿಕೆ ಗಿಡದಲ್ಲಿ ಮೋರ್ ದ್ಯಾನ್ ಒಂದು 70% ಅಡಿಕೆ ಗಿಡದಲ್ಲಿ ಪಿಂಗಾರ ಬಂದಿದೆ. ಲಾಸ್ಟ್ ಟೈಮ್ ಒಂದು ಡಿಸೆಂಬರಲ್ಲಿ ಇವರಿಗೆ 2ನೇ ಸಲ ಗೊಬ್ಬರ ಕೊಟ್ಟಿದ್ದೇವೆ, ನಮ್ಮದು ಡೆವಲಪರ್, ಕಿಸಾನ್ ಕಿಂಗ್ ಮತ್ತು ಗ್ರೋತ್ ಕೊಟ್ಟಿದ್ದೆವು. ಆ ನಂತರದ ಬೆಳವಣಿಗೆ ಯಾವ ರೀತಿ ಇದೆ ಅಂತೇಳಿ ಇವರಲ್ಲಿ ಕೇಳಿ ತಿಳ್ಕೊಳ್ಳೋಣ. ಚಡೈ ನಮಸ್ಕಾರ. ನಮಸ್ಕಾರ. ನಿಮಗೆ ಈ ಗೊಬ್ಬರ ತಗೊಂಡ ನಂತರ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಆಗಿದೆ? ಚಿಕ್ಕ ರೋಗ ಇತ್ತು, ಓಕೆ, ಮತ್ತು ಗುಡ್ಡಿ ಸಿರಿ ಇತ್ತು, ಮತ್ತು ಸ್ವಲ್ಪ ಸಣ್ಣದಾಗಿತ್ತು. ನಾವೀಗ ಒಬ್ಬರಿಗೆ ಹಾಕಿದ ಮೇಲೆ ಚೆನ್ನಾಗಿ ಬಂದಿದೆ. ಓಕೆ, ಪಿಂಗರನ್ನೇ ಬಿಟ್ಟಿದೆ ಈಗ. ಹಾಂ ಹಾಂ. 28 ತಿಂಗಳಲ್ಲಿ ಓಕೆ ಬಿಟ್ಟಿದ್ದೀವಿ. ಸಣ್ಣತ್ತೆ ಒಳ್ಳೇದು ಬಂದಿದೆ ಈಗ. ಬೆಳವಣಿಗೆ ಹೇಗಾಗಿದೆ? ತೊಂದರೆ ಇಲ್ಲ. ಸೈಗೋನಲ್ಲಿ ಒಂದು ಪಿಂಗರ್ ಹೊರಗಡೆ ಬರಬೇಕಾದ್ರೆ ಮಿನಿಮಮ್ ಎಷ್ಟು ವರ್ಷ ಬೇಕು? 3 ವರ್ಷ ಆದರೂ ಬೇಕು. 3 ವರ್ಷ ಆದರೂ ಬೇಕು. ಈಗ 28 ತಿಂಗಳಲ್ಲಿ ಸಾಧಾರಣ ಬಂದಿದೆ ಈಗ. ಒಂದು 60% ಗಿಡದಲ್ಲಿ ಬಂದಿದೆ. ಬಂದಿದೆ. ಏನಾದರೂ ಹಳದಿ ರೋಗ, ಎಲೆ ಚುಕ್ಕಿ ರೋಗ ಈ ತರ ಏನಾದರೂ ಈ ಗಿಡಕ್ಕೆ ನಮ್ಮ ಗೊಬ್ಬರ ಕೊಟ್ಟ ನಂತರ ಏನಾದರೂ ಬಂದಿದೆ? ಮೊದಲಿತ್ತು, ಮತ್ತೆ ಕೊಟ್ಟಿದ ಮೇಲೆ ಪೂರ್ಣವಾಗಿ ಹೋಗಿದೆ. ಓಕೆ, ನಮ್ಮ ಗೊಬ್ಬರದ ವಿಚಾರದಲ್ಲಿ ನೀವು ರೈತರಿಗೆ ಏನಾದರೂ ಮಾಹಿತಿ ಕೊಡ್ಬೋದಾ, ಹೇಗೆ ಹಾಕ್ಬೋದು? ನಮ್ಮದು ಕೃಷಿ ಬೆಳಗಣೆ ಚೆನ್ನಾಗಿ ಬರುತ್ತದೆ. ಓಕೆ, ಏನು ಪ್ರಾಬ್ಲಮ್ ಇಲ್ಲ, ಏನು ರೋಗನೂ ಬರೋದಿಲ್ಲ, ಯುದ್ಧ ರೋಗನೂ ಹೋಗುತ್ತದೆ. ಎಷ್ಟು ಖರ್ಚು ಬಿದ್ದಿದೆ ನಿಮಗೆ ಒಂದು ಅಡಿಕೆ ಗಿಡದ ಮೇಲೆ? 12 ರೂಪಾಯಿ ಬಂದಿದೆ ಅಷ್ಟೇ. 12 ರೂಪಾಯಿ ಬಂದಿದೆ. ಒಂದು ಓಕೆ. ಜೊತೆಗೆ ನಮ್ಮ ಸಾವಯವ ಗೊಬ್ಬರದ ಮೇಲೆ ನಿಮಗೆ ಬಹಳಷ್ಟು ನಂಬಿಕೆ ಬಂದಿದೆಯಲ್ಲ? ನಂಬಿಕೆ ಬಂದಿದೆ, ನಂಬಿಕೆ ಬಂದಿದೆ. ಯಾವುದೇ ರಾಸಾಯನಿಕ ಯಾವ್ದು ಆಗ್ತಾ ಇಲ್ಲ ಈ ಗಿಡಕ್ಕೆ? ಇಲ್ಲ, ಯಾವುದು ಹಾಕ್ಲಿಲ್ಲ. ರಾಸಾಯನಿಕ ಮುಕ್ತವಾಗಿರುವಂತಹ ತೋಟ ಮಾಡ್ತಾ ಇದ್ದೀರಾ ನೀವು? ಹಾಕೋದೇ ಇಲ್ಲ ನಾನು. ಹಾಕೋದೇ ಇಲ್ಲ. ಓಕೆ, ಇದನ್ನೇ ಹಾಕೋದು ನಾನು. ಇದೇ ಇನ್ನು ಮುಂದೆ ಯಾವತ್ತಿಗೂ ನಮ್ಮ ಪ್ರಾಡಕ್ಟ್ ಅನ್ನು ಬಳಸ್ತೀರಾ? ಹ್ಯಾಪಿಯಾಗಿದ್ದೀರಾ? ಹ್ಯಾಪಿಯಾಗಿದೆ. ಥ್ಯಾಂಕ್ ಯು. ನಮಗೆ ಅನುಭವ ಉಂಟಲ್ಲ. ಹೌದು. ಒಂದು ಅಡಿಕೆ ಗಿಡಕ್ಕೆ ಸುಮಾರು 15-20 ತರ ತನಕ ಸಮತೋಲಿತ ಪೋಷಕಾಂಶಗಳನ್ನು ಕೊಟ್ಟಾಗ ಮಾತ್ರ ಈ ರೀತಿ ಫಲಿತಾಂಶವನ್ನು ನಿರೀಕ್ಷಿಸಲು ಸಾಧ್ಯ. ಗಿಡದ ಬೆಳವಣಿಗೆಯನ್ನ ನೋಡಿನೇ ಮುಂದಿನ ಫಸಲನ್ನ ನಿರೀಕ್ಷಿಸಬಹುದು. ಗಿಡಗಳು ಹಚ್ಚ ಹಸಿರಾಗಿ ಹಳದಿ ರೋಗ ಮುಕ್ತವಾಗಿ ಯಾವುದೇ ರೀತಿಯ ಫಂಗಸ್, ಕುಂಟು ಸಿರಿ ಇನ್ನಿತರ ರೋಗಗಳಿಗೆ ತುತ್ತಾಗದೆ ಈಗಾಗಲೇ ಕೇವಲ 28 ತಿಂಗಳಲ್ಲಿಯೇ ಶೇಕಡ 60% ಗಿಡಗಳಲ್ಲಿ ಹೊಂಬಾಳೆ ಅಥವಾ ಪಿಂಗಾರವೂ ಬಂದಿದೆ.
ಜೊತೆಗೆ ಈ ಗಿಡ ದಪ್ಪವಾಗಿ ಬೆಳೆದು ಗಿಡದ ಗಂಟುಗಳು ತುಂಬಾ ಹತ್ತಿರ ಹತ್ತಿರವಾಗಿದೆ. ನಮ್ಮ ಕಿಸಾನ್ ಕಿಂಗ್ ಡೆವಲಪರ್ ಹಾಗೂ ಕಿಸಾನ್ ಗ್ರೋತ್ ಉತ್ಪನ್ನದಲ್ಲಿರುವ 35-40 ಹೆಚ್ಚಿನ ಪ್ರಮಾಣದಲ್ಲಿರುವ ಸಮತೋಲಿತ ಸಂಪೂರ್ಣ ಸಾವಯವ ಪೋಷಕಾಂಶಗಳ ಆಗರವೇ ಇದಕ್ಕೆ ಕಾರಣವಾಗಿದೆ. ಹೌದು ರೈತ ಮಿತ್ರರೇ, ಇದೇ ತರಹ ಅನೇಕ ರೈತರು ನಮ್ಮ ವಿವಾ ಕಿಸಾನ್ ಉತ್ಪನ್ನಗಳನ್ನು ಬಳಸಿ ಉತ್ತಮ ಫಲಿತಾಂಶ ಪಡೆದುಕೊಂಡು ಸಂತೋಷದಿಂದಿದ್ದಾರೆ. ಯೋಚಿಸ್ತಾ ಇದ್ರೆ ಯಾವುದೇ ರಿಸಲ್ಟ್ ಬರಲ್ಲ, ಬುಡಕ್ ಹಾಕಿದ್ರೆ ಮಾತ್ರ ಮೇಲೆ ಚೆನ್ನಾಗಿ ಗೊನೆ ಬರೋದು. ಹೌದು, ಮತ್ತ್ಯಾಕೆ ನೀವಿನ್ನು ತಡ ಮಾಡ್ತಿದ್ದೀರಾ? ಈಗಲೇ ಈ ಕೆಳಗಿನ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡಿ. ನಿಮ್ಮ ಮನೆ ಬಾಗಿಲಿಗೆ ಪ್ರಾಡಕ್ಟ್ಸ್ನ ಮುಟ್ಟಿಸುವ ವ್ಯವಸ್ಥೆ ಮತ್ತು ಜವಾಬ್ದಾರಿ ಎರಡೂ ನಮ್ಮದು. ನಮ್ಮ ಮುಂದಿನ ವಿಡಿಯೋ ಅದು ನಿಮ್ಮ ತೋಟದ ಫಲಿತಾಂಶದ ಕಥೆಯ ವಿಡಿಯೋ ಆಗಬೇಕು. ನಮ್ಮ ನಿಮ್ಮ ಮುಂದಿನ ಭೇಟಿ ನಿಮ್ಮ ತೋಟದಲ್ಲೇ ಆಗಲಿ ಅಂತ ಹೇಳ್ತಾ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಹಾಗೂ ಧನ್ಯವಾದಗಳು. ವಿವಾ ಎಂಟರ್ಪ್ರೈಸಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬರುವ ವಿವಾ ಕಿಸಾನ್ ಕಿಂಗ್ನ ಉತ್ಪನ್ನಗಳ ಫಲಿತಾಂಶದ ವಿಡಿಯೋ ಹಾಗೂ ವಿವಾ ಕಿಸಾನ್ ಕಿಂಗ್ ಉತ್ಪನ್ನಗಳ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.